ಜನಸಂಪರ್ಕ ಸಭೆಗೆ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ಪೊಲೀಸ್ ಅಧೀಕ್ಷಕರಾದಂತಹ ಮಾನ್ಯ ಸುಮನ್ ಡಿ ಪೆನ್ನೇಕರ್ IPS ಮೇಡಮ್ ಅವರಿಗೆ ನಾನು ನಮ್ಮ ಭಟ್ಕಳ ಉಪವಿಭಾಗದ ಕಡೆಯಿಂದ ಹಾಗೂ ಭಟ್ಕಳ ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ಭಟ್ಕಳ ಉಪವಿಭಾಗದ ಡಿಎಸ್ಪಿ ಸಾಹೇಬರವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಈ ಜನಸಂಪರ್ಕ ಸಭೆಗೆ ಬಂದಂತಹ ಸಮಾಜದ ಎಲ್ಲಾ ಗಣ್ಯರಿಗೂ ಭಟ್ಕಳ ಉಪವಿಭಾಗದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದಂತಹ ಪತ್ರಿಕಾ ವರದಿಗಾರರಿಗೂ ಮತ್ತು ಟಿವಿ ಮಾಧ್ಯಮದವರಿಗೂ ನನ್ನ ಭಟ್ಕಳ ಉಪವಿಭಾಗದ ವತಿಯಿಂದ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಏನಾಗ್ತಿದೆ, ನಮಗೆ ಸಮಸ್ಯೆಗಳು ಏನಿದೆ, ಜನಸಾಮಾನ್ಯರಿಗೆ ಏನು ಸಮಸ್ಯೆಗಳಿದೆ ತಮಗೆ ಈಗಲೂ ನೋಡ್ತಾ ಇದ್ದೀರಿ. ಈ ತಾಲೂಕಿನಲ್ಲಿ ಇರಬಹುದು, ಎಲ್ಲ ಕಡೆ ಇರಬಹುದು, ಪೊಲೀಸ್ ಠಾಣೆಗೆ ಬರುವುದು ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಸ್ವಲ್ಪ ಹಿಂಜರಿಕೆನೇ. ಯಾವುದೋ ಕಾರಣಗಳಿಂದ ಒಂದು ಅವರಿಗೆ ಪೊಲೀಸ್ ಠಾಣೆಗೆ ಹೋಗುವುದು ಅಂತ ಹೇಳಿದ್ರೆ ತಮ್ಮ ಗೌರವಕ್ಕೆ ಚ್ಯುತಿ ಇರ್ತದೆ ಅಂತ ತಿಳ್ಕೊಳ್ತಾರೆ. ಎರಡನೇದು, ಪೊಲೀಸ್ ಇಲಾಖೆಗೆ ಹೋದರೆ ಎಲ್ಲಿ ನಮ್ಮ ಈ ಜನ ನಮ್ಮ ಬಗ್ಗೆ ಆಡ್ಕೊಳ್ತಾರೆ ಅಂತ ಇರ್ತಾರೆ. ಮತ್ತೆ ಕೆಲವು ಸಂದರ್ಭಗಳಲ್ಲಿ ಪೊಲೀಸ್ ಠಾಣೆಗೆ ಹೋದಾಗ ನಮ್ಮವರು ವರ್ತನೆಯೂ ಕೆಲವು ಸಮಯ ಸೇರಿಲ್ಲದ ಕಾರಣ ಪೊಲೀಸ್ ಠಾಣೆಗೆ ಹೋಗ್ಲಿಕ್ಕೆ ಹಿಂಜರಿತಾರೆ. ಏನಾಗ್ತದೆ, ಜನರು ಮೇಲಧಿಕಾರಿಗಳಿಗೆ ಹಲವಾರು ಬಾರಿ ದೂರು ಕೊಡ್ತಾರೆ. ನಮ್ಮ ಠಾಣೆಯಲ್ಲಿ ಆಗಬೇಕಾಗಿದ್ದಂತಹ ಕೆಲಸಗಳು, ಠಾಣಾ ಮಟ್ಟದಲ್ಲಿ ಆಗಬೇಕಾಗಿದ್ದಂತಹ ಕೆಲಸಗಳು ಮೇಲಧಿಕಾರಿಯವರಿಗೆ ಹೋಗ್ತದೆ. ಇದನ್ನೆಲ್ಲ ಮನಗಂಡು ಜನರ ಸಮಸ್ಯೆಯನ್ನು ಅಲ್ಲೇ ನಾವು ಬೇರೆ ಇಲಾಖೆಗಳೆಲ್ಲ ತಾವು ನೋಡಿರ್ಬೋದು, ಇಲಾಖೆಗಳು ಜನರು ಬಾಗಿಲಿಗೆ ಹೋಗಿ ಅವರ ಸಮಸ್ಯೆಗೆ ಪರಿಹಾರ ಕೊಡ್ತವೆ. ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲೂ ಸಹ ಜನರ ಸಮಸ್ಯೆಗಳಿಗೆ ನೀವು ಜನರನ್ನು ಕರೆದು ಜನರ ಬಳಿಗೆ ಹೋಗಿ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಅಂತ ಹೇಳುವಂತಹ ನಿರ್ದೇಶನಗಳು ಇರುವುದರಿಂದ ಈ ಥರ ಸಭೆಗಳನ್ನು ನಾವು ಆಯೋಜಿಸಲಾಗ್ತಿರ್ತದೆ. ಈ ಎಲ್ಲ ಇದಕ್ಕೆ ನಾನು ಕೆಲವು ಸಂಕ್ಷಿಪ್ತವಾಗಿ ನಮ್ಮದು ಈ ಮೂರು ಠಾಣೆಗಳಿಗೆ ಸಂಬಂಧಪಟ್ಟಂಗೆ ಮಾತ್ರ ಇವತ್ತು ಏನಿದೆ, ಭಟ್ಕಳ ನಗರ ವೃತ್ತ ಮತ್ತು ಗ್ರಾಮೀಣ ಮತ್ತು ಮುರುಡೇಶ್ವರ ಈ ಠಾಣೆಗೆ ಸಂಬಂಧಪಟ್ಟಂಗೆ ಮಾತ್ರ ನಾನು ಸೂಚ್ಯವಾಗಿ ಕೆಲವು ಸಂಗತಿಗಳು ಪೊಲೀಸ್ ಇಲಾಖೆಯಲ್ಲಿ ಏನೇನು ನಮ್ಮಲ್ಲಿ ವ್ಯವಸ್ಥೆಗಳು ಇದ್ದಾವೆ, ಏನೇನು ಮಾಡಬೇಕು, ನಮ್ಮಲ್ಲಿ ಏನೇನು ಇದೆ ಅಂತ ಹೇಳುವಂಥದ್ದನ್ನ ಅದರ ಬಗ್ಗೆ ನಾನು ಸೂಚ್ಯವಾಗಿ ತಮಗೆ ನಾನು ತಿಳಿಯಪಡಿಸ್ತೇನೆ. ನಮ್ಮ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಶ್ರೀ ಬದ್ರಿನಾಥ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರಿಗೂ ಸಹ ನಮ್ಮ ಇಲಾಖೆಯ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮಲ್ಲಿ ತುಂಬಾ ಈ ತುರ್ತು ಸಹಾಯವಾಣಿಗಳು ಕೆಲವು ಇದೆ, ತಮಗೆಲ್ಲ ಗೊತ್ತಿರಬಹುದು. ಈಗ ನಾವು 112 ಅಂತ ಒಂದು ನಾವು ಪೊಲೀಸ್ ನಮ್ಮ DG ಸಾಹೇಬರ ಮಹತ್ವಾಕಾಂಕ್ಷೆ ಒಂದು ಯೋಜನೆ ಅದು 112. ಯಾವುದೇ ಸಮಸ್ಯೆಯನ್ನು ನೀವು ಅವರಿಗೆ 112 ಕಾಲ್ ಮಾಡಿದ ತಕ್ಷಣ ಇಲ್ಲೆಲ್ಲ ಅದರದ್ದು ರೆಸ್ಪಾನ್ಸ್ ಟೈಮ್ ಇರೋದು ಅರ್ಧ ಗಂಟೆ ಒಳಗೆ ನಾವು ಅದಕ್ಕೆ ಜನ ಅಲ್ಲಿ ತಲುಪಿ ಜನರ ಸಮಸ್ಯೆಗೆ ಏನಿದೆ ಪ್ರಥಮವಾಗಿ ಪರಿಹಾರ ಕೊಡುವಂತ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ಅದೇ ರೀತಿ ಇಲ್ಲಿ ನಮ್ಮಲ್ಲಿ ಹೆದ್ದಾರಿ ಗಸ್ತು ವಾಹನಗಳಿದೆ, ಯಾವುದೇ ಸಂದರ್ಭದಲ್ಲಿ ಯಾವುದೇ ರಸ್ತೆಯಲ್ಲಿ ಅವಘಡ ಆದಂತ ಸಂದರ್ಭ ಹೈವೇಯಲ್ಲಿ ಇದ್ದಂತ ಸಂದರ್ಭಗಳು ಸಹ ಆ ವಾಹನ ಕೂಡಲೇ ಅಲ್ಲಿ ಹೋಗಿ ರೆಸ್ಪಾನ್ಸ್ ಮಾಡುವಂಥದ್ದು ಮಾಡ್ತಾರೆ. ಮತ್ತು ಪ್ರತಿ ಠಾಣೆಗಳಲ್ಲಿ ತಮಗೆಲ್ಲ ಗೊತ್ತಿದೆ ಮಕ್ಕಳ ಕಲ್ಯಾಣ ಅಧಿಕಾರಿಯಿಂದ ನಾವು ನೇಮಕ ಮಾಡ್ಕೊಂಡಿದ್ದೇವೆ, ಎಲ್ಲರಿಗೂ ತಮಗೆಲ್ಲ ಗೊತ್ತಿರ್ತದೆ ಮಕ್ಕಳ ಸಮಸ್ಯೆಗಳು ಏನು ಬಂದರೂ ಆ ಅಧಿಕಾರಿ ಅವರೇ ಅದಕ್ಕೆ ಅವರನ್ನ ಅಪ್ರೋಚ್ ಆಗಬೇಕು, ಅವರೇ ಮಾಡಬೇಕು ಅಂತಹ ಒಂದು ವ್ಯವಸ್ಥೆ ಸಹ ಪೊಲೀಸ್ ಇಲಾಖೆಯಲ್ಲಿ ಇದೆ. ಅದೇ ರೀತಿ ಮಹಿಳಾ ಸಹಾಯವಾಣಿಗಳಿದೆ ಮತ್ತು ಈ ಕಾಲೇಜು ಬಳಿ ಬಸ್ ಸ್ಟ್ಯಾಂಡ್ ಇತರ ಕಡೆಗಳಲ್ಲಿ ಈ ಕುಂಡ್ರು ಈ ಯಾರು ಚುಡಾವಣೆ ಇಂಥದ್ದೆಲ್ಲ ತಡೆಗಟ್ಟಲಿಕ್ಕೆ ಶರಾವತಿ ಪಡೆ ಮತ್ತು ನಿರ್ಭಯ ಪಡೆ ಅಂತ ಇದೆ, ತಮಗೆಲ್ಲ ಗೊತ್ತಿದೆ ಅದ್ರಲ್ಲಿ ಆಕ್ಟಿವ್ ಆಗಿರ್ತದೆ, ಅವರಿಗೆ ವಾಹನ ಸ್ವಂತ ವಾಹನಗಳಿದೆ ಅವರಿಗೆಲ್ಲ ಇಲಾಖೆಯಿಂದ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಗ್ರಾಮಗಳಲ್ಲಿ ಜನರನ್ನು ಹೋಗಿ ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ನ್ಯೂ ಬಿಟ್ ಸಿಸ್ಟಮ್ ಅಂತ ನಮ್ಮ ಒಂದು ಗ್ರಾಮ ಗಸ್ತು ಮಾಡಿದ್ದಾರೆ. ಮಾಡಬಹುದು ಅಂತ ನಿಮಗೇನಾದ್ರು ಅನ್ನಿಸಿದಲ್ಲಿ ಅಥವಾ ನಿಮಗೆ ಸಂಬಂಧಪಟ್ಟದ್ದು ಪೊಲೀಸ್ ಠಾಣೆಗಳಲ್ಲಿ ಹೇಳಿಕೊಳ್ಳಲಾಗುತ್ತಿರುವಂಥ ಸಮಸ್ಯೆಗಳು ಇರ್ಬೋದು, ಯಾವುದೇ ಇರ್ಬೋದು, ಬಟ್ ಅದನ್ನು ಮೇಡಮ್ ಅವರು ಇದ್ದಾರೆ ಇಲ್ಲೇ ಇದ್ದಾರೆ, ತಮ್ಮ ಸಮಸ್ಯೆಗಳನ್ನು ಸಲಹೆಗಳನ್ನು ನಿಮ್ಮ ದುಮ್ಮಾನ ಏನುಗಳಿದೆ ಎಲ್ಲವನ್ನು ಸಹ ಇಲ್ಲಿ ಹೇಳ್ಕೊಳ್ಳೋಕೆ ನಿಮ್ಗೆ ಆಸ್ಪದ ಇದೆ. ಯಾವುದೇ ರೀತಿಯಲ್ಲಿ ದಯವಿಟ್ಟು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟದನ್ನೇ ಚರ್ಚೆ ಮಾಡಿದರೆ ಉತ್ತಮ ಅಂತ ನಮಗೆ ಅನಿಸ್ತದೆ. ಕಾರ್ಯಕ್ರಮಕ್ಕೆ ಬಂದಿರುವಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸುತ್ತಾ
ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಸಣ್ಣ ವಿನಂತಿ ಏನಂದ್ರೆ, ಈ ಬಂದರ್ ರೋಡ್ ನಿಂದ ಬರುವವರು ಎಲ್ಲರೂ ನೂರ್ಪಳ್ಳಿ ಕ್ರಾಸ್ ನಲ್ಲಿ ಅವರು ನ್ಯಾಷನಲ್ ಹೈವೇ ಅಂತ ಪಾಸ್ ಮಾಡ್ಬೇಕು. ನೂರ್ಪಳ್ಳಿ ಕ್ರಾಸ್ ನಲ್ಲಿ ನ್ಯಾಷನಲ್ ರೋಡ್ ಗೆ ಬಂದ್ರು, ಅವ್ರು ಲೆಫ್ಟಿಗೆ ಬರ್ಬೇಕು. ಅವ್ರಿಗೆ ಪಾಪ ಅನಿವಾರ್ಯತೆಯಿಂದ ಅವ್ರು ರೈಟ್ ನಲ್ಲೇ ಹೋಗಿ ಆಯ್ತು ಎದುರುಗಡೆ ಹೋಗ್ಕೊಂಡು ಅಲ್ಲಿ ಅದು ಬಹಳ ಕಷ್ಟದಲ್ಲಿ ಅವ್ರು ರೋಡ್ ಪಾಸ್ ಮಾಡ್ತಾರೆ. ಹಂಗಾಗಿ ದಯಮಾಡಿ ಅಲ್ಲಿ ಪೊಲೀಸರಿಗೆ ಇಟ್ಟು ಒಂದು ಎರಡು ನಿಮಿಷ ವೆಹಿಕಲ್ ಸ್ಟಾಪ್ ಮಾಡಿಸಿ ಸೀನಿಯರ್ ಸಿಟಿಜನ್ಗೆ ಮತ್ತು ಮಹಿಳೆಯರಿಗೆ ರೋಡ್ ಕ್ರಾಸ್ ಮಾಡುವಾಗ ಒಂದು ಅನುಕೂಲತೆ ಮಾಡ್ಕೊಡ್ಬೇಕು. ಮತ್ತೆ ಆ ವೆಹಿಕಲ್ ಅನ್ನು ಅಲ್ಲೇ ಆ ಸ್ಥಳದಿಂದಲೇ ಅವರು ರೋಡ್ ಕ್ರಾಸ್ ಮಾಡಿ ರೈಟಿಗೆ ಬರ್ಬೇಕು. ಅವರು ಲೆಫ್ಟ್ ಸೈಡ್ ಅನ್ನು ಅಧಿಕ ರೋಡ್ ಮಾಡ್ಕೊಂಡು ನಾವು ಲೆಫ್ಟಿಂದ ಬರ್ಬೇಕು, ನಮ್ಗೂ ದುಡ್ಕೊಂಡೆ ಬರ್ತಾರೆ. ಆ ಸ್ಥಳದಲ್ಲಿ ಪೊಲೀಸರು ಇರ್ತಾರೆ, ಆದ್ರೆ ಅದು ಒಂದು ಅನುಕೂಲತೆ ಮಾಡ್ಕೊಡ್ಬೇಕು ಸರ್. ಆ ರೋಡ್ ನಲ್ಲಿ ಅವರು ರೋಡ್ ಕ್ರಾಸ್ ಮಾಡ್ಬೇಕು, ಮುಂದೆ ಬರ್ಬಾರ್ದು. ಐಬಿ ವರೆಗೂ ಬಂದು ಒಂದು ಐದಾರು ವೆಹಿಕಲ್ ಐಬಿ ವರೆಗೂ ಬಂದು ಮತ್ತೆ ಕ್ರಾಸ್ ಮಾಡಿದ್ರು, ಬಹಳ ರಿಸ್ಕ್ನಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಆ ಮೇಡಮ್ ಹೇಳಿದಾಗೆ 18 ವರ್ಷದ ಕೆಳಗಡೆ ಮಕ್ಕಳು ಲೈಸೆನ್ಸ್ ಇಲ್ಲದೆ ಹೆಲ್ಮೆಟ್ ಇಲ್ಲದೆ ಒನ್ ವೇ ನಲ್ಲಿ ಓಪನ್ ಆಗಿ ಬರ್ತಾರೆ. ಮತ್ತೆ ನಮ್ಗೆ ಹೇಳ್ತಾರೆ ಪುಟ್ಟೆ ಬದಲ್ ಮೇಲೆ ಯಾವ ನಾವೇ ಹೆದರ್ಕೊಂಡು ನಾವು ಬದಲ್ ಮೇಲೆ ಕಂಬರ ಜಾಸ್ತಿ ಹೋಗ್ತಾ 70 ವರ್ಷ ಆದವನಿಗೆ ಜೀವ ಬಹಳ ಮಚ್ಚೆ. ಆ 18 ವರ್ಷ ಅವನಿಗೆ ಜೀವದ ಮಹತ್ವನೇ ಇಲ್ಲ. ಅವನಿಗೆ ಜೀವ ಕೊಟ್ಟಂತ ತಂದೆ ತಾಯಿಗಳ ಜೀವ ಹೋಗ್ತದೆ ಅವ್ರು ಹೋದ್ರೆ. ಅದಕ್ಕಾಗಿ 18 ವರ್ಷದ ಮಕ್ಕಳು ಲೈಸೆನ್ಸ್ ಇಲ್ಲದೆ ಗಾಡಿ ಹೊಡೆದ್ರೆ ಅಥವಾ ಹೆಲ್ಮೆಟ್ ಇಲ್ಲದೆ ಗಾಡಿ ಹೊಡೆದ್ರೆ ಅಥವಾ ಮೊಬೈಲ್ ಹಿಡ್ಕೊಂಡು ಗಾಡಿ ಹೊಡೆದ್ರೆ ಅದ್ರ ಬಗ್ಗೆ ಗಮನ ಕೊಟ್ಟು ಆ ತಂದೆ ತಾಯಿಗಳ ಇನ್ಫಾರ್ಮೇಶನ್ ಮಾಡ್ಬೇಕು ಅಂತ ಹೇಳಿ ನಮ್ದು ಒಂದು ವಿನಂತಿ. ನಮಸ್ಕಾರ, ನಾನು ಸುಜಾತ ಗಣಪತಿ ಶೇಖ್ ಅಂತ. ನನ್ನ ವಿಷಯ ಏನಂದ್ರೆ, ನೀವು ಹೆಲ್ಮೆಟ್ ಗೋಸ್ಕರ ಅಲ್ಲಿ ಮಾಡ್ಕೊಂಡು ಅವ್ರಿಗೆ ಫೈನ್ ಹಾಕಿ ಏನೋ ಮಾಡ್ತೀರಾ, ತುಂಬಾ ಸಂತೋಷ. ಆದ್ರೆ ಅದು ಒಂದು ದಿವಸ, ವಾರಕ್ಕೆ ಒಂದು ದಿವಸ, ಎರಡು ದಿವಸ ಆಗ್ಬಾರ್ದು, ಕಂಟಿನ್ಯೂ ಆಗಿ ಆಗ್ಬೇಕು ಅವರಿಗೆ. ಯಾಕೆ ಅಂದ್ರೆ, ನೀವು ಎರಡು ದಿವಸ ಹಾಕ್ತಾರ, ನೀವು ಹಿಡಿದಾರ ಅವಾಗ ಅಲ್ಲಿ ಸಪೋಸ್ ಅವ್ರು ಓಡ್ತಾರೆ. ಆಮೇಲೆ ಸ್ವಲ್ಪ ದಿವಸ ಅವ್ರಿಗೆ ಯಾರು ಇದ್ದೇ ಇಲ್ಲ, ಮತ್ತೆ ನಾಳೆ ಕಲ್ಪಟ್ಟಿ ಹಾಕೊಂಡೆ ಅವ್ರು ಓಡಾಡ್ತಾರೆ. ಆದ್ರಿಂದ ಅವ್ರಿಗೆ ಕಂಟಿನ್ಯೂ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ವಿಷಯ ಏನು ಅಂದ್ರೆ, ಮೊಬೈಲ್ ತಗೊಂಡು ಸುಮಾರು ಒಂದು 18 ರಿಂದ 25 ವರ್ಷದ ಗಂಡ್ಮಕ್ಳಿಗೆ ಯೋಚನೆ ಏನೋ ಒಂದು ಇದು ಮೊಬೈಲ್ ಹಾಕೊಂಡು ಗಾಡಿ ಓಡಿಸ್ ಹೆಲ್ಮೆಟ್ ಇದ್ದು ನಿಮ್ಗೆ ಅವರು ಸುರಕ್ಷತೆಗಂತ ಆಯ್ತು. ಆದ್ರೆ ಈ ಮೊಬೈಲ್ ಇದ್ದವರಿಗೆಲ್ಲ ಓಡಾಕೊಂಡು ಹೋಗ್ತಾರೆ, ಮೊಬೈಲ್ ಕೇಳ್ತೀಯ ಎಂದು ಪಬ್ಲಿಕ್ಗೆಲ್ಲ. ಅಂದ್ರೆ ಅಕ್ಕಪಕ್ಕದಲ್ಲಿ ಯಾರು ವೈಫ್ ಅದರಲ್ಲೂ ಹೋಗ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ, ಅವರು ಮೊಬೈಲ್ ಹಾಕೊಂಡು ತಿನ್ಬೋದು. ಸುಮಾರಾಗಿ 18 ರಿಂದ 25 ವರ್ಷದ ಅವ್ರು ಹೋರದು ಮೊಬೈಲ್ ಹಾಕೊಂಡು ಮತ್ತೆ ವಾಟ್ಸಪ್ ನಲ್ಲಿ ನೋಡ್ತೇನೆ ನೋಡ್ತೇವೆ ಹೋಗ್ಬೋದು, ಗಾಡಿ ಬಿಡ್ಬೇಕಾದ್ರೆ ಎಲ್ಲ ಮಾಡ್ಬೋದು ಸರ್. ಹಾಗಾಗಿ ಅವರಿಗೆ ನಿಮ್ ಹೆಲ್ಮೆಟ್ ನೀವು ಯಾಕೆ ಹಿಡಿತೀರೋ ಹಾಗೆ ಈ ಮೊಬೈಲ್ ಹಾಕೊಂಡು ತಿರ್ಗಾಡೋರು ಅವ್ರಿಗೆ ಹೊಟ್ಟೆಗೂ ಫೈನ್ ಹಾಕ್ಬೇಕು. ಅವರಿಗೆ ಅಲ್ಲಿ ನೀವು ಇದು ಮಾಡದೇ ಇದ್ರು ಸಿಸಿಟಿವಿ ಕ್ಯಾಮ್ರಾದಲ್ಲಿ ಯಾರ ಗಾಡಿಯಲ್ಲಿ ಯಾರು ಮೊಬೈಲ್ ಹಾಕೊಂಡು ಹೋಗ್ತಾರೆ ಅಂತ ನೋಡಿ ಅವ್ರಿಗೆ ಮನೆ ಫೈನ್ ಕಳಿಸಿ ಸರ್. ಇದರಿಂದ ತುಂಬಾ ಆಕ್ಸಿಡೆಂಟ್ ಎಲ್ಲ ಆಗೋದು ಕಡಿಮೆ ಆಗ್ತದೆ, ಮತ್ತೆ ಪಬ್ಲಿಕ್ಗೂ ಆರಾಮಾಗಿ ಓಡಾಡ್ಬೋದು ಅನ್ಕೊಡಿ. ನಮಸ್ಕಾರ, ನಾನ್ ಶೇಖ್ ಅಂತ. ಒಂದು ವಿಷಯ ಏನಂತಂದ್ರೆ, ಈ ಮಕ್ಕಳಿಗೋಸ್ಕರ ಆಟೋ ಇದೆಯಲ್ಲ, ಮಕ್ಕಳಿಗೆ ತುಂಬಾ ಆಗ್ತಾ ಇದ್ರೆ ಮತ್ತೆ ಏನಂತಂದ್ರೆ ದುಡ್ಡು ಹಾಗೆ ಒಂದೇ ರೀತಿ ಮಾಡ್ಬೇಕು. 1 ಕಿಲೋಮೀಟರ್ ಎಷ್ಟು ಆಗ್ತದೆ, ಒಂದೊಂದು ಮಕ್ಕಳಿಗೆ ಯಾವ್ದು ಇದೆ, ಬಟ್ಕಳ, ಮುಂಡಳಿ, ಸರ್ಪಂಕಟ್ಟ, ಮತ್ತೆ ಯಾವುದೇ ಯಾವ್ದು ಇರ್ತದೆ, ಆ ರೇಟ್ ಮೇಲೆ ಒಬ್ಬರಿಗೆ ಒಂದೊಂದೇ ತರ ಮಾಡಿದ್ರೆ ಈಗ ಹೆಚ್ಚು ಕಡಿಮೆ ಆಗ್ತಾ ಇದೆ. ಎಲ್ಲರೂ ಒಂದೇ ರೇಟ್ ಆಗ್ತಾ ಇದ್ದಾರೆ, ಅದಕ್ಕೆ ನಮಗೂ ಒಳ್ಳೆ ಆಗ್ಬಾರ್ದು, ಅವ್ರ ಚಾಲಕರಿಗೂ ಲಾಸ್ ಆಗ್ಬಾರ್ದು. ಆ ಕಡೆ ಯಾವ್ದಾದ್ರು ಒಂದು ಕಾನೂನು ತಗೊಂಡು ಸರಿಯಾಗಿ ಕಿಲೋಮೀಟರ್ ಕೊಟ್ಟು ಸರಿಯಾಗಿ ಮಕ್ಕಳು ತಗೊಂಡೋಗಿ ಮತ್ತೆ ಸರಿಯಾಗಿ ಟೈಮಿಗೆ ತಗೊಂಡ್ಬಂದ್ರೆ ಅದೇ ಒಂದು ದೊಡ್ಡ ಕೆಲಸ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಭಟ್ಕಾದ್ರೆ ಎಲ್ಲಾ ಸಮಾಜ ಬಾಂಧವರಿಗೆ ನಾನು ಒಂದು ಕೇಳ್ಕೊಳ್ತೀನಿ ಅಂತಂದ್ರೆ, ಯಾವುದೇ ಒಂದು ಯಾರೋ ಒಂದು ಏನೋ ಒಂದು ಗಲಾಟೆ ಮಾಡ್ತಾರೆ, ಏನೋ ಮಾಡ್ತಾರೆ, ಅದು ದೊಡ್ಡ ತರ ಬೆಳ್ಕೊಂಡು ಹೋಗ್ಬಾರ್ದು. ಯಾರು ಗಲಾಟೆ ಮಾಡ್ತಾರೆ ಅಂತ ಅವರೆಲ್ಲ ಸಮಾಜದವ್ರು ಸೇರ್ಕೊಂಡು ಅಲ್ಲೇ ಒಂದು ಪರಿಹಾರ ಕೊಟ್ಟು ಅವ್ರಿಗೆ ಅಲ್ಲೇ ಒಂದು ಸಾಲ ಮಾಡಿ ಎಲ್ಲರೂ ಅಣ್ಣ ತಮ್ಮ ಅಕ್ಕ ತಂಗಿ ಇರ್ತಕ್ಕಂತ ನಾವು ಅಷ್ಟೇ ಎಲ್ಲರೂ ಒಂದೇ ರಕ್ತಲ್ಲ, ಒಂದೇ ನೀರು ಒಂದೇ ಮತ್ತೆ ಬೇರೆ ಹೋಗಿ ಹಾಕಿದ್ರು ಎಲ್ಲ ಒಂದಾಗಿ ಒಕ್ಕಟ್ಟಾಗಿ ಹೋಗೋಣ. ಒಂದು ಸಭೆ ಆಗಿದೆ, ಒಳ್ಳೆ ಉಂಟು. ಆದ್ರೆ ಈ ತಾಲೂಕಲ್ಲಿ ಜನ ಬಂದಿದೆ, ಅದು ತುಂಬಾ ಸಂತೋಷ ಆಗಿದೆ, ಒಳ್ಳೆ ಸಂತೋಷ, ಒಳ್ಳೆ ಅಭಿಪ್ರಾಯ ಬಂತು.
ಆದ್ರೆ ಅದಕ್ಕೆ ಹೇಳಿದ್ರು ನಮ್ ಪೊಲೀಸ್ ಇಲಾಖೆ ಬಗ್ಗೆ ಅಂತ ಹೇಳಿ ಬಾಕಿ ಹೇಳ್ಬೇಡ ಅಂತ ಕೆಲವರು ಹೇಳ್ತಾರೆ. ಯಾಕಂದ್ರೆ ನಾಲ್ಕು ಹೋಗ್ಬೇಕಾಗಿರೋದು ಪೊಲೀಸ್ ಅಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ ಇಂತ ಒಂದು ಸಭೆ ಗ್ರಾಮೀಣ ಪ್ರದೇಶದಲ್ಲೂ ಅಂದ್ರೆ ಟೌನ್ ಅಲ್ಲಿ ಮ್ಯಾಕ್ಸಿಮಮ್ ಎಲ್ಲರಿಗೆ ಗೊತ್ತಿರ್ತದೆ ಹೇಗೆ ಅಪ್ರೋಚ್ ಆಗ್ಬೇಕು ಹೇಗೆ ಮಾತಾಡ್ಬೇಕು. ಗ್ರಾಮೀಣ ಜನರಿಗೆ ಗೊತ್ತಿರೋದ್ರಿಂದ ಬಹಳ ಸಮಸ್ಯೆಗಳು ಇರ್ತದೆ. ಅದಕ್ಕಾಗಿ ಎಲ್ಲ ಪ್ರೋಗ್ರಾಮ್ಸ್ ಹಮ್ಮಿಕೊಳ್ಬೇಕು ಅನ್ನುವಂಥದ್ದು ಒಂದು ರಿಕ್ವೆಸ್ಟ್ ಅನ್ನೋದು. ಎರಡನೇದು ಅತಿ ನಮ್ಮ ಯೂತ್ ಇಂದು ಮೇನ್ ಪ್ರಾಬ್ಲಮ್ ಎರಡು ಪ್ರಾಬ್ಲಮ್ ಆಗಿದೆ. ಒಂದು ಮಾದಕ ವಸ್ತುಗಳು ಡ್ರಗ್ಸ್ ಗಾಂಜಾ ಸ್ಮೋಕ್ ಎಲ್ಲ ನಮ್ಮ ಫ್ಯೂಚರ್. ಅವರು ಯೂತ್ ಯಾರಿದ್ದಾರೆ ನಮ್ಮ ಫ್ಯೂಚರ್ ಆಗಿರೋ ಸಣ್ಣ ಸಣ್ಣ ಮಕ್ಕಳಾಗಿದ್ದಾರೆ ಈಗ ಅವ್ರು ನಮ್ಮ ಫ್ಯೂಚರ್. ಅದರಲ್ಲಿ ಬೇಸರದ ವಿಷಯ ಏನಂತ ಹೇಳಿದ್ರೆ ನಾವು ಅದು ಇದು ಮಾಡ್ಲಿಕ್ಕೆ ಹೋದಾಗ ಹ್ಯಾಂಡಲ್ ಮಾಡ್ಲಿಕ್ಕೆ ಹೋದಾಗ ಅವ್ರದ್ದು ಇನ್ಫ್ಲೂಯೆನ್ಸ್ ನಮ್ಗಿಂತ ಜಾಸ್ತಿ ಪೊಲೀಸರ ಹತ್ರ ಇರ್ತದೆ ಕಾಂಟ್ಯಾಕ್ಟ್ಸ್. ಅದು ಇಮಿಡಿಯೇಟ್ ಅದರಲ್ಲಿ ಕಾಂಪ್ರಮೈಸ್ ಮಾಡಬಾರದು ಅನ್ನುವಂಥದ್ದು ಒಂದು ರಿಕ್ವೆಸ್ಟ್ ನಮ್ಮಲ್ಲಿ ಇದೆ. ಎರಡನೇದು ಮೊಬೈಲ್. ನಮ್ಮ ಬ್ಲಾಕ್ ಮೇಲಿಂಗ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಹುಡುಗಿಯವರಿಗೆ ಇದು ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ಅವೇರ್ನೆಸ್ ಪ್ರೋಗ್ರಾಮ್, ಒಂದು ಆಂಟಿ ಡ್ರಗ್ ಕ್ಯಾಂಪೇನ್ ನಡೆಸಬೇಕು. ಎರಡನೇದು ಹುಡುಗಿಯವರಿಗೆ ಅವರು ಕಾಲೇಜಿಗೆ ಹೋಗಿ ಅವರು ಅಲ್ಲಿ ಹೋಗಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಮೊಬೈಲ್ ಇಂದ ಏನೆಲ್ಲ ಅನಾಹುತ ಆಗ್ತಾ ಇದೆ ಅಂತ ಒಂದು ಲೇಡಿ ಆಫೀಸರ್ ಇಲ್ಲಾಂದ್ರೆ ಒಂದು ಮೋಟಿವೇಶನ್ ಟ್ರೈನರ್ ಅವರಿಗೆ ಹೋಗಿ ಅವರಿಗೆ ಟ್ರೈನಿಂಗ್ ಕೊಡಬೇಕನ್ನುವಂಥದ್ದು ನಮ್ದು ಒಂದು ರಿಕ್ವೆಸ್ಟ್. ಅದರಿಂದ ತುಂಬಾ ನಮ್ಗೆ ಇಶ್ಯೂಸ್ ಬರ್ತದೆ. ನಾವು ಎಕ್ಸ್ಪೋಸ್ ಪುರಸಭೆ ಲಿಮಿಟ್ ನಲ್ಲಿ ಕೆಲವು ಕಡೆ ಮತ್ತೆ ಒಂದು 10-15 ವರ್ಷ ಕಡಿಮೆ ಇತ್ತು. ಆ ಕಡಿಮೆ ಬಗಿಲಿಗೆ ಏನಾದ್ರೆ ಅದ್ರ ಬಗ್ಗೆ ಯಾರನ್ನು ಅದು ಒಂದು ಫಸ್ಟ್ ಕಡೆ. ಯಾಕೆ ಏನಂದ್ರೆ ವಾಹನಗಳು ಎಲ್ಲಿ ಜಾಗ ಸಿಗ್ತಂದ್ರೆ ವಾಹನಗಳು ನಿಂತ್ಕೊಂಡು ಬಿಡ್ತಾರೆ. ಅಲ್ಲಿ ಜನರು ಬರಲಿಗೆ ಕಷ್ಟ ಆಗ್ತದೆ, ಹೋಗಲಿಗೆ ಕಷ್ಟ ಆಗ್ತದೆ. ಮೂರನೇ ಏನಾದ್ರೆ ಕೇಳಿದ್ರೆ ನಮ್ಮ ಮೊಹಮ್ಮದ್ ಅಲಿ ರೋಡ್ ನಲ್ಲಿ ಮದುವೆ ಇತ್ತು. ಆ ಮದುವೆ ಬಗ್ಗೆ ಯಾರನ್ನು ನೋಡುದು ಸ್ವಲ್ಪ ದಯ ಬಿಟ್ಕೊಂಡು ಅದ್ರ ಬಗ್ಗೆ ಗಮನ ತಗೊಳ್ಬೇಕಂತ ಹೇಳ್ತೀನಿ. ಪ್ರೆಸಿಡೆಂಟ್ ಬೇರೆ ನಾವು ಯಾವ್ದು ಇಶ್ಯೂ ಇರ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ ಹೋಗಿ ಮಾತಾಡಿ ಅದು ಇಶ್ಯೂ ಸಾಲ್ವ್ ಮಾಡ್ತೀನಿ. ಡಿಪಾರ್ಟ್ಮೆಂಟ್ ಒಳ್ಳೆಯವರಿಗೆ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಭಾಳ ಜನ ಹೇಳಿದ್ರು ಹಾಗೆ ಯಾವ ಪ್ರಾಬ್ಲಮ್ ಉಂಟು ಮೆಡಿಯಲ್ಲಿ ಸಾಲ್ವ್ ಮಾಡ್ಬೇಕು ಏನು ಅಂಬೇಕಿದ್ರೆ ಯಾವ ಸೆಕ್ಷನ್ ಅಂದ್ಬಿಟ್ಟು ಭಾಳ ಹೆಸರು ಆಗ್ತಾ ಉಂಟು ಅಂತ ಸಮಯ ಕ್ಲಿಯರ್ ಮಾಡಿ ಕೊಡ್ಬೇಕು. ಯೋಜನೆ ಏನ್ ಮಾಡಿ ಆಗ್ತದೆ ಮಾಡ್ಬೇಕು. ಸೆಕೆಂಡ್ ಏನು ಅಂದ್ರೆ ನಮ್ದು ಬೀಟ್ ಸಿಸ್ಟಮ್ ಇಟ್ಟು ಕ್ಲಿಯರ್ ಒಂದು ಬಿಡಿ ಹಾಕುದು ಕ್ಲಿಯರ್ ಮಾಡಿ ಅದು ಸರಿಯಾಗಿ ಆಗ್ತಾ ಇಲ್ಲ. ಅದು ಮಾಡಿದ್ರೆ ಪಬ್ಲಿಕ್ ನಲ್ಲಿ ಕಾನ್ಫಿಡೆನ್ಸ್ ಆಗ್ತದೆ ಪೊಲೀಸರಿಂದ. ಅದು ಹೇಗೆ ಮಾಡಬೇಕು ಮಾಡ್ಬೇಕು ಅದು ಒಂದು ಮಾಡ್ಬೇಕು. ಮತ್ತೆ ಏನಂದ್ರೆ ನಾವು ಲಾಸ್ಟ್ ಮಂತ್ ಮನಿ ಕೊಟ್ಟಿದ್ದೆವು ಜಿ ಎಸ್ ಅಂದ್ರೆ ಲೂಪ ಶರ್ಮಾ ಅವರು ಸರ್ಕಾರಿ ರಿಮಾರ್ಕ್ಸ್ ಮಾಡಿದ್ರು. ಅದರೊಟ್ಟಿಗೆ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಅದರೊಳಗೆ ಮತ್ತೆ ಎಂತೋ ಏನ್ ಮಾಡಿದ್ದಾರೆ ಅಂತ ಗೊತ್ತೇ ಆಗಿಲ್ಲ. ಮೀಡಿಯಾದವ್ರು ಎಷ್ಟೊತ್ತಾಗ ಏನ್ ಮಾಡ್ಬೇಕಂತ ಮಾಡಬೇಕು. ಯಾಕಂದ್ರೆ ಬಿಫೋರ್ ಪಬ್ಲಿಕ್ ಪೊಲೀಸ್ ರಿಕ್ವೆಸ್ಟ್ ಅಂದ್ರೆ ನಾವೆಲ್ಲ ನಾವು ಪ್ರೊಸಿಷನ್ ಪ್ರೊಟೆಕ್ಷನ್ ಎಲ್ಲ ನಾವು ಕ್ಯಾನ್ಸಲ್ ಮಾಡಿ ಅವ್ರಿಗೆ ಹೇಳಿದ ಪ್ರಕಾರ ನಾವೆಲ್ಲ ಮಾಡಿ ಕೊಟ್ಟಿದ್ರು. ಅದ್ರಲ್ಲಿ ಏನ್ ಎಕ್ಷನ್ ಆಗಲ್ಲ ಲಿಮಿಟೆಡ್ ಅದ್ರಲ್ಲಿ ಎಕ್ಷನ್ ಆಗ್ಬೇಕು ಅಂತ ಹೇಳ್ತೀವಿ. ಹೇಳಿ ಮಾತಾಡ್ಬೋದು. ಹಲವಾರು ವರ್ಷ ಇದ್ದ ಹೆಬ್ಬಳ್ಳಿ ಪಂಚಾಯತ್ ನೀವು ನೋಡ್ತಿರ್ಬೋದು ಯಾವ ನಮ್ಮ ಪರಿಸ್ಥಿತಿಯಲ್ಲಿ ಆಗುತ್ತೆ. ಹಲವಾರು ಸತಿ ಪ್ರೊಟೆಸ್ಟ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ, ಆದ್ರೂ ಪಂಚಾಯತ್ ಅವರಿಂದ ಏನು ಗಮನ ಕೊಡ್ತಿಲ್ಲ ಅಂತ ಪರಿಸ್ಥಿತಿ ಆಗಿದೆ. ಈಗ ಪೊಲೀಸ್ ಅವರಿಗೆ ಗೊತ್ತಿಲ್ಲ ನಾವು ಎಷ್ಟು ಸತಿ ನಾವು ಇಂಟಿಮೇಷನ್ ಕೊಟ್ಟು ಪ್ರೊಟೆಸ್ಟ್ ಮಾಡಿದ್ದಾರೆ. ಸದ್ಯನು ಒಂದು 15 ದಿವಸ ಹಿಂದೆನು ನಾವು ಡಿವಾಸ್ಕಿ ಸಾಹೇಬ್ರಿಂದ ಮಾತಾಡ್ಕೊಂಡು ರಸ್ತೆ ತಡೆಯಿಂದ ಮಾಡ್ತಂತ ಹೇಳುವ ಅವರು ಅದಕ್ಕೆ ಅವಕಾಶ ಕೊಡಲಿಲ್ಲ. ಆದ್ರೆ ಅವರು ಇಮಿಡಿಯೇಟ್ಲಿ ಬಂದ್ಬಿಟ್ಟು ತಹಸೀಲ್ದಾರ್ ವಿಸಿಟ್ ಮಾಡಿದ್ರು. ಆದ್ರೂ ಪಂಚಾಯತ್ ಅವರು
ಪ್ರತಿ ಮೂರು ದಿವಸ ಕಸ ತೆಗೆದ ಇನ್ನು ಕಸ ತೆಗೆದಿಲ್ಲ, ಅದರಿಂದ ಅಪಘಾತ ಆಗುತ್ತೆ, ನಾಯಿ ಮಧ್ಯದಲ್ಲಿ ಬಂದು ಗಾಡಿ ಆಕ್ಸಿಡೆಂಟ್ ಆಗುತ್ತೆ, ಅದರಿಂದ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳ್ತಾರೆ? ಅದರಿಂದ ಓಡಾಡೋ ಜನರಿಗೆ ನಾಯಿಯನ್ನು ಕಚ್ಚುವ ಪರಿಸ್ಥಿತಿ ಬಂದಿದೆ, ಅದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ? ಅದಕ್ಕೆ ನಾನು ನಿಮ್ಮಿಂದ ನಿಮ್ಮ ಅದಕ್ಕೆ ಎಷ್ಟು ಬೇಗ ಅಷ್ಟೇ ಪರಿಹಾರ ಅಂತ ಕೊಡಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ಏನಾದ್ರೂ ಅವ್ರ ಹತ್ರ ಏನಾದ್ರು ಹೇಳಿದ್ರು ಸ್ಪಂದಿಸ್ತಾರೆ ಅನ್ನೋ ಬಗ್ಗೆ ವಿಶ್ವಾಸ ಇದೆ. ಕಾರಣ ಏನಂದ್ರೆ ಕರಾವಳಿ ಹಬ್ಬ ಬಗ್ಗೆ ಜಾಗೃತಿ ನೋಡಿದಾಗ ನಾನು ಹೋದಾಗ ನಮ್ಗೆಲ್ಲ ರೀತಿ ಸಹಕಾರವನ್ನು ನನ್ನ ಮೇಡಮ್ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ಕೂಡ ನಾನು ಅವರಿಗೆ ಅಭಿನಂದನೆಯನ್ನ ತಿಳಿಸ್ತಾ ಇದ್ದೇನೆ. ಸೊ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಬಡಗಲ್ದಲ್ಲಿ ಟೂ ವೀಲರ್ ಜಪಾನ್ ಸದ್ಯ ನಾನು ವೆಲ್ಡರ್ ಪಾರ್ಟಿ ಸದಸ್ಯ. ನನ್ನ ಸಮಸ್ಯೆ ಅಲ್ಲ, ನಮ್ಮ ಭಟ್ಕ ನಗರದ ಸಮಸ್ಯೆ. ಇಲ್ಲಿ ಭಟ್ಕ ನಗರದಲ್ಲಿ ಹಲವು ಹೊಸ ಡಾಬರ್ ರಸ್ತೆಗಳನ್ನು ಹಾಕಿದ್ದಾರೆ, ಡಾಬರ್ಗಳನ್ನು ಹಾಕಿದ್ದಾರೆ ರಸ್ತೆಗಳಲ್ಲಿ. ಆ ರಸ್ತೆಗಳಲ್ಲಿ ಬೈಕ್ ಎಲ್ಲ ಎದ್ದು ಬಿದ್ದಿದೆ. ಯಾವ ಅನ್ಸೈಂಟಿಫಿಕ್ ರಸ್ತೆ ಡಾಬರ್ ಹಾಕಿದ್ದಾರೋ ಏನು ದೇವರಿಗೆ ಗೊತ್ತು. ಬೈಕ್ ಇಡೀ ರಸ್ತೆಯಲ್ಲಿ ವಿಶೇಷವಾಗಿ ಬಂದರ್ ರೋಡ್, ಆಜಾದ್ ನಗರ ಮತ್ತು ಕೆಲವು ಕಡೆ ಬೈಕ್ ಮೇಲೆ ಬಿದ್ದು ಜಾಗ್ತದೆ, ಗಾಡಿ ಹೋಗುವ ಹಾಗಿಲ್ಲ, ಎಲ್ಲ ಎತ್ತಿನ ಗಾಡಿ ಹೋದ ಹಾಗೆ ಹೋಗ್ಬೇಕಾಗ್ತದೆ. ಸ್ವಲ್ಪ ಯಾಮಾರಿಸಿದ್ರು ಅದು ಗಾಡಿ ಬೀಳುವ ಪ್ರಸಂಗ ಬರ್ತದೆ. ಮತ್ತೆ ಯಾರಾದ್ರೂ ಓವರ್ಟೇಕ್ ಮಾಡುವ ಹಾಗಿದ್ರೆ ಅದು ಇದು ಗಾಡಿ ಬೀಳುದೆ. ಅದಕ್ಕಾಗಿ ಇದರ ಬಗ್ಗೆ ಯಾವ ಗಮನ ಹರಿಸಬೇಕು ಅಂತ ಹೇಳಿ ನಾನು ಹೇಳ್ತೇನೆ. ನನ್ನ ಹೆಸರು ಶ್ರೀಕಾಂತ್ ನಾಯ್. ಒಂದು ಗಂಭೀರ ವಿಷಯ ಏನಂತ ಹೇಳಿದ್ರೆ, ನಮ್ಮ ಈಗ ಏನು ಐ ಆರ್ ಪಿ ಅವರು ಹೈವೇ ಮಾಡ್ತಾ ಇದ್ದಾರೆ. ಈಗ ಭಟ್ಕಳ ನಗರವಾಗಿ ಸಂಬಂಧಪಟ್ಟಂತೆ ಅಂದ್ರೆ ರೂರಲ್ ಏರಿಯಾದಿಂದ ಏನ್ ಹೈವೇ ಕ್ರಾಸ್ ಆಗ್ತಿದೆ ಎಲ್ಲ ಕಡೆ 45 meters ಇದೆ. ಬಟ್ ನಮ್ಮ ಟೌನ್ ಏರಿಯಾದಲ್ಲಿ ಅದಕ್ಕೂ ವೈಡಿಂಗ್ ಆಗ್ಬೇಕಿದ್ದು ಸಾಧ್ಯ ಇಲ್ಲ ಬಿಡಿ, ಯಾಕಂದ್ರೆ ಅಂಗಡಿ ಮಳಿಗೆ ಬೆಳಿಗ್ಗೆ ವಾಣಿಜ್ಯ ಬೆಳಿಗ್ಗೆ ಇದ್ದು ಸಾಧ್ಯ ಇಲ್ಲ. ಆದ್ರೆ ಅದು ಅಲ್ಟರ್ನೇಟ್ ಆಗಿ ಫ್ಲೈಓವರ್ ಮಾಡಬಹುದಿತ್ತು. ಎಲ್ಲೆಲ್ಲಿ ಫ್ಲೈಓವರ್ ಎಸ್ಪೆಷಲಿ ನಮ್ದು ಸರ್ಕಲ್ ಏನಿದೆ ಅಲ್ಲಿ ಫ್ಲೈಓವರ್ ಆಗ್ಬೇಕು, ಆನಂತರ ಕೆಳಗಡೆ ಇದ್ದೆ ರೋಡ್ ಏನಿದೆ ಅದು ಆಟೋಮೆಟಿಕ್ಲಿ ಸರ್ವಿಸ್ ರೋಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಫ್ಲೈಓವರ್ ಆದ್ರೆ ಯಾರ ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ಬೇಕು ಫ್ಲೈಓವರ್ ಮೇಲೆ ಹೋಗ್ತೀವಿ. ಬಟ್ ಈಗೇನ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಂಡರ್ ಪಾಸ್ ಸಿಸ್ಟಮ್. ನಿಜವಾಗ್ಲೂ ಹೇಳ್ತೀನಿ, ಕೇವಲ ಈ ರೋಡ್ ಇರುವಾಗಲೇ ಎಷ್ಟೋ ಹೈಯೆಸ್ಟ್ ಆಕ್ಸಿಡೆಂಟ್ ಆಗಿದೆ. ಪೊಲೀಸ್ ರೆಕಾರ್ಡ್ಸ್ ತೆಗೆದು ನೋಡಿ ಎಷ್ಟು ಆಕ್ಸಿಡೆಂಟ್ ಗಳು ಆಗಿವೆ ಅಂತ ಹೇಳಿ. ಇನ್ನು ಮುಂದೆ ಆ ಮುಂದೆ ಆಗುವಂತ ಆಕ್ಸಿಡೆಂಟ್ ಗಳನ್ನು ನೀವು ಅಕ್ಸೆಪ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಅಂಡರ್ ಪಾಸ್ ಆಗ್ಲಿಕ್ ಬಿಡಿ. ನಮ್ ಪಬ್ಲಿಕ್ ಇಲ್ಲ ಬೇಕಾದ್ರೆ ಯಾರಿಗೆ ಬೇಕಾದ್ರೂ ಕೇಳಿ ಅಂಡರ್ ಪಾಸ್ ನಿಮ್ಗೆ ಯಾವ್ದೋ ಒಪ್ಪಿಗೆ ಇದೆ ಅಂತ ಹೇಳಿ. ಮೇಡಮ್ ಇದಿದೆ ಫ್ಲೈಓವರ್ ಆಗ್ಲೇಬೇಕು ಅಂಡರ್ ಪಾಸ್. ನಮ್ಮ ಭಟ್ಕಳದ ಯಾರ್ದು ಒಪ್ಪಿಗೆ ಇಲ್ಲ, ಅದ್ ಬಿಟ್ಟು ಜಬರ್ದಸ್ತಿ ಯಾರು ಮಾಡ್ತೀರಿ ಅಂತ ಹೇಳಿದ್ರೆ ಇಡೀ ಜಿಲ್ಲಾಡಳಿತ ಇಡೀ ಪೊಲೀಸ್ ಅದಕ್ಕೆ ಏನು ದುಷ್ಪರಿಣಾಮ ಅಂದ್ರೆ ನೇರ ಮೊಣೆ ಮಾಡ್ಬೇಕಾಗ್ತದೆ. ಅದಕ್ಕೋಸ್ಕರ ಈಗ ಇರುವಾಗಲೇ ನಮ್ಗೀಗ ಸಮಯಾವಕಾಶ ಅಂತ ಅವ್ರು ಇನ್ನೂ ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಅದಕ್ಕೂ ಮೊದಲೇ ಯೋಜನೆಯಲ್ಲಿ ಏನಾದ್ರೂ ಪರಿವರ್ತನೆ ಮಾಡಿ ಮಾಡೋದಿದ್ರೆ ಅದನ್ನ ಮಾಡಿ. ಒನ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, KSRP ತುಕಡಿ ಒಂದು ಕಂಪನಿ ಉಪಘಟಕ ಇಲ್ಲ ಆಗ್ಬೇಕಂತ ಆಲ್ರೆಡಿ ಪ್ರಪೋಸಲ್ ಹೋಗಿದೆ ಮಂಗಳೂರಿಂದ ಜಿಲ್ಲಾಧಿಕಾರಿಯವರ ಆಫೀಸ್ ಅಲ್ಲಿ ಇದೆ. ಅದೊಂದು ಭಟ್ಕಳ ಈಗಲ್ಲ, ಭಟ್ಕಳ 93 ಸೂಕ್ಷ್ಮ ಪ್ರದೇಶ ಅಂತೇಳಿ ಪರಿಗಣನೆ ಇಟ್ಟಿದ್ದಂತ ಕ್ಷೇತ್ರ. ಇಂಥ ಕ್ಷೇತ್ರದಲ್ಲಿ ಎಲ್ಲೇ ಏನೇ ಆದ್ರೂ ಇಮಿಡಿಯೇಟ್ ಪೊಲೀಸ್ ಅನ್ನು ಕರೆಸಬೇಕು, ಅದಕ್ಕಂದ್ರೆ ವೇಟಿಂಗ್ ಪೀರಿಯಡ್ ಇರ್ತದೆ. ಅದಕ್ಕೋಸ್ಕರ ಒಂದು KSRP ತುಕಡಿಯನ್ನು ಆದಷ್ಟು ಬೇಗ, ಹೇಗೆ ಅವರು ಟ್ರಾಫಿಕ್ ಇದಕ್ಕೆ ಪಾಯಿಂಟ್ ಕೊಟ್ಟಿದ್ದಾರೆ, ಅದೇ ರೀತಿ KSRP ತುಕಡಿಗೂ ಸಹ ಇಲ್ಲಿ ಒಂದು ಕಂಪನಿಯನ್ನು ಮಾಡಿದೆ. ಆಲ್ರೆಡಿ ಜಾಗರೂ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನು ತನಕ ಯಾಕೆ ಆಗ್ತಾ ಇಲ್ಲ ಅಂತ ಗೊತ್ತಿಲ್ಲ, ಏನಾದ್ರೂ ಕಾನೂನಾತ್ಮಕ ತೊಡಕುಂಟ ಏನು ಅಂತ ಗೊತ್ತಾಗ್ತಾ ಇಲ್ಲ. ಭಟ್ಕಳ ಒಂದು ಸೂಕ್ಷ್ಮ ಪ್ರದೇಶವನ್ನು ಪರಿಗಣಿಸಿ ಭಟ್ಕಳದಲ್ಲಿ KSRP ತುಕಡಿ ಆದಷ್ಟು ಬೇಗ ಆ ಕಂಪನಿ ಎಸ್ಟಾಬ್ಲಿಷ್ ಆಗಬೇಕು. ಒಂದು ವ್ಯವಸ್ಥೆ ಬೇಗ ಪ್ಲಾನ್ ಮಾಡೋದಿಲ್ಲ ನಮ್ಗೆ. ನೀವು ಒಂದು ತುಂಬಾ ಕಷ್ಟ ಆಗ್ತಾ ಉಂಟೇನಂದ್ರೆ, ಇವಾಗ ಲಾಸ್ಟ್ 3 years ಬ್ಯಾಕ್ ಇಂದ ಕೊರೋನಾ ಎಲ್ಲ ಕಷ್ಟದಲ್ಲಿ ಇದ್ದಾರೆ ಇಲ್ಲಿ. ಅಂಗಡಿಗಳಿಗೆ ವ್ಯಾಪಾರ ಇಲ್ಲ, ಇದೆಲ್ಲ ತುಂಬಾ ನಡೀತಾ ಉಂಟು ಇಲ್ಲಿ. ಆ ಸಮಯದಲ್ಲಿ ಸ್ವಲ್ಪ ನಮ್ಮ ಇಲ್ಲಿ ಪೊಲೀಸ್ ಅವರು ವಾರಕ್ಕೆ ಒಂದ್ಸಲಿ ಹೋಗಿ ನೋ ಪ್ರಾಬ್ಲಮ್ ಇಲ್ಲ ಬಂತಿರ್ಲಿ, ಇದು ಪದೇ ಪದೇ ಇಲ್ಲಿ ಚೆಕ್ಕಿಗೆ ಹಾಕ್ಬಿಟ್ರೆ ನಮ್ಗೆ ತುಂಬಾ ಕಷ್ಟ ಆಗ್ತು. ವ್ಯಾಪಾರ ಎಲ್ಲ ಪಾಪ ಅವ್ರು ಸಾಲ ಎಲ್ಲ ಮಾಡಿ ಇದೆಲ್ಲ ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವ್ರು ವೀಕ್ಲಿ 3-4 times ಅವ್ರು ಚೆಕಿಂಗ್ ಮಾಡ್ಬೋದು. ವೆಹಿಕಲ್ ಚೆಕ್ ತುಂಬಾ ಮೆಸೇಜ್ ಚೆಕ್ ಮಾಡೋದು ಇಲ್ಲಿ
ವೈಕಲ್ಸ್ ಚೆಕಿಂಗ್, ಯಾಕಂದ್ರೆ ವೀಕ್ಲಿ ಒನ್ಸ್ ಟೈಮ್ ಓಕೆ ನೋ ಪ್ರಾಬ್ಲಮ್. ಮತ್ತೆ ಇನ್ನೊಂದು ಏನಂದ್ರೆ ಮಸೀದಿಗಳಲ್ಲಿ ಶುಕ್ರವಾರ ನಮಾಜ್ ಆಗ್ತದೆ, ಮತ್ತೆ ಮಂದಿರಗಳಲ್ಲಿ ಒಂದು ವಾರಕ್ಕೊಂದ್ಸಲಿ ಪೂಜೆ ಎಲ್ಲ ಆಗ್ತದೆ. ಆ ಟೈಮ್ ಅಲ್ಲಿ 12 ಗಂಟೆಗೆ 1 ಗಂಟೆಗೆ ನಮಗೆ ಚೆಕಿಂಗ್ ಮಾಡಿದ್ರೆ ನಮ್ಮ ಪ್ರಾರ್ಥನೆ ಎಲ್ಲ ಹಾಳಾಗ್ತೀವಿ. ಅದಕ್ಕೋಸ್ಕರ ಸ್ವಲ್ಪ ನೀವು ನಿಮ್ಮ ಕಡೆಯಿಂದ ಸಹಾಯ ಆಗುತ್ತೆ ಏನಾದ್ರು ಒಂದು ಅರೇಂಜ್ ಮಾಡ್ಬೇಕು ಅಂತ ನಿಮಗೆ ಕೇಳ್ಬೋದು. ನಾವು ಒಂದು ಜನಸಂಪರ್ಕ ಸಭೆ ಪಟ್ಕಲ್, ಈ ಅಚ್ಚನ್ ಕೆಲವರು ಹೇಳ್ತಾ ಇದ್ರು ನಮ್ಮಲ್ಲಿನೂ ಮಾಡಿ ನಮ್ಮಲ್ಲಿ ಮಾಡಿ. ನಾವು ಒಂದು ತಾಲೂಕು ಅಂತ ಹೇಳಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೇವೆ. ಬಟ್ ನಾವು ಮಾಡಬಾರ್ದು ಅಂತೇನಿಲ್ಲ, ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ತಾಣ ಮಟ್ಟದಲ್ಲಿ ಕೂಡ ಮಾಡ್ಕೊಂಡು ಬರ್ತೇವೆ ನಾವು ಅಂತ ನಿಮ್ಗೆ ಆಶ್ವಾಸನೆ ಕೊಡ್ತೇವೆ. ಮತ್ತೆ ಈಗ ಏನು ಪಾಯಿಂಟ್ಸ್ ಎಲ್ಲ ನೀವು ಮಾತಾಡಿದ್ದೀರಿ, ನಮ್ಮ ಟ್ರಾಫಿಕ್ ರಿಲೇಟೆಡ್ ಎಲ್ಲ ಪಾಯಿಂಟ್ಸ್ನೂ ನಾವು ಇವಾಗ ನೋಟ್ ಮಾಡಿಟ್ಕೊಂಡಿದ್ದೇವೆ. ಈಗ ಕೆಲವು ಇಂಪಾರ್ಟೆಂಟ್ ಸಜೆಷನ್ಸ್ ಕೊಟ್ಟರು, ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಬೇರೆ ಇಲಾಖೆಗಳನ್ನ ಎಲ್ಲ ಜೊತೆ ಸೇರಿಸ್ಕೊಂಡು ಮಾಡಿ ಅಂತ ಹೇಳಿದ್ದೀರಾ. ಈ ಎಲ್ಲ ಕಾರ್ಯಕ್ರಮಗಳನ್ನು ಈ ಸಭೆ ಮುಗಿದ್ಮೇಲೆ ನಾನು ಮತ್ತೆ ಈಗ ಪಟ್ಕಲ್ ಆಫೀಸರ್ ಜೊತೆ ಡಿಸ್ಕಸ್ ಮಾಡಿ ಒಂದೊಂದು ನೀವು ಏನು ಸಲಹೆಗಳು ಕೊಟ್ಟಿದ್ದೀರಾ ಅಥವಾ ಯಾವುದು ಕರೆಕ್ಷನ್ ಆಗಬೇಕು ಅಂತ ಹೇಳ್ತಾ ಇದ್ದೀರಾ, ಇವೆಲ್ಲವನ್ನೂ ನಾವು ಚಾಚು ತಪ್ಪದೆ ಮುಂದಿನ ದಿನಗಳಲ್ಲಿ ನಿಮಗೆ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಮಾಡ್ತೇವೆ ಅಂತೇಳಿ ಒಂದು ಭರವಸೆ. ಮತ್ತೆ ಕೆಲವು ವಿಚಾರಗಳು ನಿಮ್ಮ ಇಲ್ಲ ನಮ್ಮ ಅಂದ್ರೆ ಪೊಲೀಸಿಗೆ ಬರೋದಿಲ್ಲ, ನಾವು ಮಾಡೋದಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಆದರೆ ನಮ್ಮ ಉದ್ದೇಶ ಅದು ಇರಲಿಲ್ಲ. ನಾವು ಖಂಡಿತವಾಗಿ ನೀವೇನು ಬೇರೆ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಥವಾ ಪಂಚಾಯತಿದು ಇನ್ನೊಂದು ಏನು ಕೊಟ್ಟಿದ್ದೀರಾ ಅವುಗಳನ್ನು ಕೂಡ ನಾವು ಚರ್ಚೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಭೆಗಳು ಮಾಡಿ 100% ನಾವು ಅದರಲ್ಲಿ ಕೂಡ ನಿಮಗೆ ಏನೇನು ಯಾವ ರೀತಿಯ ಪರಿಷ್ಕರಣೆ ಸಿಗ್ಬೋದು ಅವೆಲ್ಲವನ್ನು ಕೂಡ ಮಾಡೇ ಮಾಡ್ತೀವಿ ಅಂತ ನಿಮಗೆ ಮತ್ತೆ ನಿಮ್ಗೆ ಈ ಮೂಲಕ ಭರವಸೆ ಕೊಡ್ತೇನೆ. ಮತ್ತೆ ಈ ಅಕ್ರಮ ಚಟುವಟಿಕೆಗಳ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ನಮ್ಮ ಎಸ್ ಪಿ ಮೇಡಮ್ ಅವರು ಆಗ್ಲಿ ಸುಮಾರು ಎಲ್ಲ ಕಡೆ ಏನು ಹೇಳಿದ್ದಾರೆ, ಇದನ್ನು ಕೂಡ ಇಲ್ಲಿ ಕೂಡ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಚಟುವಟಿಕೆಗಳನ್ನ ಒಂದು ಹತ್ತಿಕ್ಲಿಕ್ಕೆ. ಅದೇ ಮತ್ತೆ ಏನೇನ ಇವಾಗ ನಿಮ್ಮ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಅಥವಾ ಎಲ್ಲಿ ಕೊಟ್ಟಿದ್ದೀರಾ ಏನಾಗಿದೆ ಅನ್ನೋದನ್ನು ಕೂಡ ನಾವು ಮತ್ತೆ ಚರ್ಚೆ ಮಾಡಿ ಯಾವುದು ಒಂದು ಅಕ್ರಮ ಚಟುವಟಿಕೆಗಳು ನಡೆಯಲ್ಲ ಅನ್ನೋದಕ್ಕೆ ಕಡಾಖಂಡಿತವಾಗಿ ಅದರ ಮೇಲೆ ಕ್ರಮ ತಗೊಳ್ತೇವೆ ಅಂತ ಮತ್ತೆ ನಾನು ಈ ಮೂಲಕ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಈಗ ಮುರುಡೇಶ್ವರ ಬೀಚ್ ಅನಾಹುತಗಳ ಬಗ್ಗೆ ಕೂಡ ಕೆಲವರು ಹೇಳಿದ್ದೀರಿ. ನಾನು ಹೋದ ವರ್ಷ ಕೂಡ ನಾನು ಅಲ್ಲಿ ಬಂದು ಆ ಲೈಫ್ ಗಾರ್ಡು ಮತ್ತೆ ಡಿ ಸಿ ಅವರು ಕೂಡ ಬಂದಿದ್ರು, ನಾವು ಹಿಂದಿನ ಒಂದು ಡಿ ಸಿ ಅವ್ರ ಕೂಡ ಚರ್ಚೆ ಮಾಡಿದ್ದೀವಿ. ಅಲ್ಲಿ ಸುಮಾರು ಈ ಮೈಕ್ ಸಿಸ್ಟಮ್ ಬಗ್ಗೆ ತಾವು ಹೇಳಿದ್ದೀರ, ಅದೇ ಮೈಕ್ ಸಿಸ್ಟಮ್ ಅಲ್ಲಿ ಕೂಡ ನಾವು ಪೊಲೀಸರು ಕೂಡ ಬಳಸ್ತಾ ಇದ್ದೀವಿ. ಇನ್ನೊಂದ್ಸರಿ ನಾವು ಅದನ್ನ ಪರಾಮರ್ಶಿಸಿ ನೋಡಿ ಏನನ್ನ ನೂನ್ಯತೆ ಹೊಡೆದ್ರೆ ಅದನ್ನು ಕೂಡ ಇವಾಗ ಏನ್ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಥವಾ ಜನರಿಗೆ ಯಾವುದೇ ಒಂದು ಸಾವು ನೋವು ಆಗ್ಲಾರ್ದಲ್ಲಿ ಖಂಡಿತವಾಗಿ ಅದನ್ನು ಕೂಡ ಒಂದು ನೆಕ್ಸ್ಟ್ 1 ವೀಕ್ ಅಲ್ಲಿ ಅದನ್ನು ಕೂಡ ಮಾಡ್ತೇವೆ ಅಂತ ನಿಮಗೆ ಇಲ್ಲಿ ಭರವಸೆ ಕೊಡ್ತೇನೆ. ಮತ್ತೆ ಇನ್ನ ಕೆಲವು ದೊಡ್ಡ ಇದು ವಿಷಯಗಳು ಏನೇನು ಹೇಳಿದ್ದೀರಾ, ಈ ಸಿಸಿ ಟಿವಿ ಇದಾಯ್ತು, ಮತ್ತೆ ಕೆಲವರು ಮಹಿಳೆಯರು ಮಾರ್ಕೆಟ್ ವಿಷಯಗಳು ಹೇಳಿದ್ರು, ಅದೆಲ್ಲಾನು ನಾವು ಡಿ ಎಸ್ ಪಿ ಅವರು ನಾವು ಮತ್ತೆ ನಮ್ಮ ಮೇಡಮ್ ಅವ್ರ ಅಂತ ಹೇಳಿ ಅದನ್ನ ಡಿ ಸಿ ಅವ್ರ ಗಮನಕ್ಕೆ ತಗೊಂಬಂದ್ರು. ನಾವು ಅದ್ರ ಬಗ್ಗೆ ಯಾವ ರೀತಿ ಎಲ್ಲ ಅನುಕೂಲ ಆಗ್ಬೇಕು, ಮತ್ತೆ ನೀವು ಪಟ್ಕಲ್ ಲೋಕಲ್ ಜನರ ಜೊತೆ ಕೂಡ ನಾವು ಮತ್ತೆ ಬೇಕಾದ್ರೆ ನಿಮ್ಮ ಹತ್ರ ಮತ್ತೆ ಚರ್ಚೆ ಮಾಡಿಯೇ ಮಾಡ್ತೇವೆ ಮೇಡಮ್, ಅದರಲ್ಲೆಲ್ಲ ಮಾಡಿ ಅದನ್ನ ಏನು ಅದಕ್ಕೆ ಸೊಲ್ಯೂಷನ್ ಬೇಕು ಅದನ್ನ ಕಂಡಿಡ್ಲಿಕ್ಕೆ ಎಲ್ಲಾ ರೀತಿಯ ಕ್ರಮ ಕೈಗೊಳ್ತೇವೆ ಅಂತ ನಾನು ನಿಮ್ಗೆ ಭರವಸೆ ಕೊಡ್ತೇನೆ. ಮತ್ತು ಈ ಒಂದು ಸಭೆಗೆ ಇಷ್ಟು ಹೆಚ್ಚಿನ ಜನಸಂಖ್ಯೆ ಬಂದು ಉತ್ಸಾಹಪೂರ್ವಕವಾಗಿ ನೀವು ಭಾಗವಹಿಸಿದ್ದೀರಾ, ಈ ನಮ್ಮ ಸಲಹೆಗಳನ್ನ ನಾವು ಒಂದೊಂದಾಗಿ ಇನ್ನೊಬ್ರು ಸಲಹೆ ಕೊಟ್ಟರು ಪ್ರತಿ ಇದು ಒಂದ್ಸರಿ ಮಾಡಿ ಹೋಗೋದಲ್ಲ ಅಂತ, ಖಂಡಿತವಾಗಿಯೂ ಇದ್ರದ್ದು ನಿಮ್ಗೆ ಒಂದು ಕಾಂಪ್ಲೈನ್ಸ್ ರಿಪೋರ್ಟ್ ತರ ಅಂದ್ರೆ ಮುಂದಿನ ಸಭೆ ಮಾಡಿ ನೀವು ಹಿಂದೆ ಹೇಳಿರೋ ಏನ್ ಸಲಹೆಗಳಿತ್ತು ಅದ್ರ ಬಗ್ಗೆ ನಾವು ಯಾವ ರೀತಿ ಕ್ರಮ ಆಗಿದೆ ಅನ್ನೋದು ಕೂಡ ಅಂಕಿ ಅಂಶಗಳು ಸಮೇತವಾಗಿ ನಿಮ್ಗೆ ಮಾಹಿತಿಯನ್ನು ಕೊಡ್ತೇವೆ ಅಂತ ಭರವಸೆ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ನೀವೆಲ್ಲ ಒಂದು ಈ ಒಂದು ಶಾರ್ಟ್ ಟೈಮ್ ಅಲ್ಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ನೀವು ಬಂದಿರೋದಕ್ಕೆ ಎಸ್ ಪಿ ಮೇಡಮ್ ಪರವಾಗಿ ಮತ್ತೆ ಈ ಪೊಲೀಸ್ ಇಲಾಖೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಪರವಾಗಿ ಮತ್ತು ನಮ್ಮ ಎಲ್ಲ ಅಧಿಕಾರಿ ಮಿತ್ರ ಸಿಬ್ಬಂದಿಗಳ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ಟ್ರಾನ್ಸ್ಪೋರ್ಟ್ ಮಾಡಿ
ಪ್ರಯತ್ನ ಪಡ್ತೇವೆ. ಬಟ್ ಈ ಸಂದರ್ಭದಲ್ಲಿ ನಾನು ಈಗ ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರು ಮಾಡಿ ಹೇಳಿದ್ರು, ನಮಗೆ ತುಂಬಾ ಸಂತೋಷ ಆಯಿತು. ಭಟ್ಕಳ ಅಂದ್ರೆ ಹೊರಗಡೆ ಇದ್ದ ಅಧಿಕಾರಿಗಳಿರ್ಬೋದು, ಹೊರಗಡೆ ಇದ್ದ ಜನರಿಗಿರ್ಬೋದು, ಅಥವಾ ಅದೊಂದು ಪರ್ಸ್ಪೆಕ್ಟಿವ್. ಏನು ನೀವು 93-92 ಅಂತಿದ್ದೀರಲ್ಲ, ಆ ಟೈಮಂದು ಪರ್ಸ್ಪೆಕ್ಟಿವ್ ಇನ್ನೂವರೆಗೂ ಕ್ಯಾರಿ ಆಗ್ತಾ ಇದೆ. ಅದು ನಾವಿಲ್ಲಿ ಬಂದಾಗಿದ್ದ ನಾವು ನೋಡಿದ್ದೇವೆ, ಸಾಮರಸ್ಯ ಇದೆ, ತುಂಬಾ ಒಳ್ಳೆಯ ಸಾಮರಸ್ಯ ಇದೆ ಭಟ್ಕಳದಲ್ಲಿ. ನಾವು ಪೊಲೀಸ್ ಇಲಾಖೆಯಿಂದ ನಾವು ಕೇಳ್ಕೊಳ್ಳೋದೇನಂತಂದ್ರೆ, ಯಾವುದೇ ವಿಷಯನ ಅನ್ವೆರಿಫೈಡ್ ಊಹಾಪೋಹ ಇರುವಂತದನ್ನ, ನಮ್ಗೆ ಗೊತ್ತಿದೆ ಸೋಷಿಯಲ್ ಮೀಡಿಯಾ ಅದು ಒಳ್ಳೇದಕ್ಕೂ ಯೂಸ್ ಆಗುತ್ತೆ, ಕೆಟ್ಟದಕ್ಕೂ ಯೂಸ್ ಆಗುತ್ತೆ ಅನ್ನುವಂಥದ್ದು. ಊಹೆಗಳನ್ನ ಪೋಸ್ಟ್ ಮಾಡಿದ್ರಿ ಅಂತಂದ್ರೆ ವಾತಾವರಣ ಪ್ರಕ್ಷುಬ್ಧ ಆಗ್ತದೆ, ಅಶಾಂತಿ ನಿರ್ಮಾಣ ಆಗ್ತದೆ. ಅದು ಬಿಟ್ಟು ವೆರಿಫೈ ಮಾಡಿ ಅಥವಾ ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ಒಂದು ಇಲಾಖೆ ಅನ್ನೋದಿದೆ, ಅವರ ಗಮನಕ್ಕೆ ತಂದು ಬಿಟ್ರೆ ಇಮಿಡಿಯೇಟ್ ಆಗಿ ನಾವು ಅಲ್ಲಿಗೆ ಹೋದ್ವಿ ಅಂತಂದ್ರೆ ನಿಜಾಂಶ ಏನಿದೆ ಅನ್ನೋದನ್ನ ನಾವೇ ವೆರಿಫೈ ಮಾಡಿ ಜನರಿಗೆ ಮಾಹಿತಿ ಕೊಡುವಂತ ಮಾಡ್ತೇವೆ. ಸೊ ನಾನು ಈ ಸಂದರ್ಭದಲ್ಲಿ ಇಲ್ಲಿರುವಂತಹ ನಮ್ಮ ಸಾಮಾನ್ಯ ಜನತೆಗೆ ಒಂದು ಕೇಳಿಕೊಳ್ಳೋದೇನಂತಂದ್ರೆ, ಸೋಷಿಯಲ್ ಮೀಡಿಯಾನ ಅಚ್ಚುಕಟ್ಟಾಗಿ ಯಾವ ಕಾರಣಕ್ಕೆ ಬಳಸಬೇಕು ಅಷ್ಟಕ್ಕೆ ಮಾತ್ರ ಬಳಸುವಂತದ್ದು ಮಾಡಿ. ಅಂತ ಯಾರಾದ್ರೂ ವಾತಾವರಣ ಹಾಳು ಮಾಡುವಂತ ಪೋಸ್ಟ್ ಗಳನ್ನ ಮಾಡ್ತಾ ಇದ್ರೆ ಅದನ್ನೂ ಕೂಡ ನಮ್ಮ ಗಮನಕ್ಕೆ ತಗೊಂಡ್ ಬನ್ನಿ. ಯಾಕಂದ್ರೆ ನಮ್ಮಲ್ಲಿ ಮಾನಿಟರಿಂಗ್ ಸೆಲ್ಸ್ ಇದೆ, ಡೈರೆಕ್ಟ್ ಆಗಿ ನಮ್ಮ ಗಮನಕ್ಕೆ ಬಂದ್ರೆ ನಾವು ಅದನ್ನ ಅಟೆಂಡ್ ಮಾಡ್ತಾ ಇದ್ದೇವೆ. ತಾವುಗಳು ಅದನ್ನ ನಮ್ಮ ಗಮನಕ್ಕೆ ತಂದ್ರೆ ಯಾರು ಅಂತ ವ್ಯಕ್ತಿಗಳಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು, ಮಿನಿಮಮ್ ಅವರಿಗೆ ಒಂದು ಸ್ಟರ್ನ್ ವಾರ್ನಿಂಗ್ ಕೊಡುವಂತದ್ದು ಮಾಡ್ತೇವೆ. ಈ ಥರದ್ದು ಅನ್ವೆರಿಫೈಡ್ ಪೋಸ್ಟ್ ಗಳನ್ನ ಹಾಕಬಾರ್ದು ಅನ್ನುವಂಥದ್ದನ್ನ. ಅದು ಬಿಟ್ಟು ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಟ್ಕಳದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾ ಕೆಲವೆಲ್ಲ ಫೇಸ್ಬುಕ್ ವ್ಯಕ್ತಿಗಳು ಯಾರು ಅನ್ನೋದು ಗೊತ್ತಿರೋದಿಲ್ಲ, ಬೇರೆಯವರ ಹೆಸರಲ್ಲಿ ಅಥವಾ ಬೇರೆ ಇನ್ಯಾವುದೋ ಹೆಸರಲ್ಲಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡುವಂತದ್ದು ಹೆಚ್ಚು ಪ್ರವೃತ್ತಿ ನಾವು ಕಾಣ್ತಾ ಇದ್ದೇವೆ. ಅದು ಆ ವಿಷಯ ಇವತ್ತು ಮಾತಾಡ್ತೀರಾ ಅಂತ ನಾನು ಆಲೋಚಿಸಿದ್ದೆ. ಅದು ಯಾಕೆ ಮಾತಾಡಲಿಲ್ಲ ಅನ್ನೋ ಪ್ರಶ್ನೆ ನನಗೆ ಕಾಡ್ತಾ ಇದೆ, ಯಾರು ಯಾಕೆ ಆ ವಿಷಯ ಇರ್ಲಿಲ್ಲ ಅಂತ. ಯಾಕೆ ನಾವು ಕಳ್ಳರು ಇದ್ದಾಗ ನಾವು ನಮ್ಮ ಪೆಣ್ಣು ಕೊಡೋದಿಲ್ಲ ಅಂತೀವಿ, ಹಂಗಿದೆಯಾ ಅಂತ ದಯವಿಟ್ಟು ಮಾತಾಡ್ತೇನೆ. ಇನ್ನು ಮುಗಿದು ನಮ್ಗೆ ಅವಕಾಶ ಮುಗ್ದೋಯ್ತು ಆಯ್ತಾ. ನಾನು ಓಪನ್ ಆಗಿ ಮಾತಾಡ್ತೇನೆ, ಯಾವುದೇ ಚರ್ಚೆ ನಾನು ಓಪನ್ ಆಗಿ ಮಾಡುವಂತ. ಓಕೆ, ಸೊ ನಮ್ಮ ಗಮನಕ್ಕೆ ಏನ್ ಬಂದಿದೆ, ನಾವು ಅದ್ರ ಬಗ್ಗೆ ಬೆನ್ ಹತ್ತೆ ಹತ್ತಿದ್ದೇವೆ. ಬಟ್ ನಾನ್ ಕೇಳ್ಕೊಳ್ಳೋದು, ಓಕೆ ನಮ್ ಗಮನಕ್ಕೆ ಒಂದು 10 ಬಂತು, 20 ಮಾಡೋದು ಎಷ್ಟು? ಅದು ನೀರು ಕುಡಿದಷ್ಟು ಸುಲಭ, ನೀರು ಕುಡಿದಷ್ಟು ಸುಲಭ. 100 ಅಕೌಂಟ್ ಇವತ್ತೇ ಕುತ್ಕೊಂಡು ನಾನು ಓಪನ್ ಮಾಡಿಬಿಡ್ಬೋದು. ಬಟ್ ತೊಂದರೆ ಯಾರಿಗೆ ಆಗ್ತಾ ಇದೆ? ನಿಮ್ಗಳಿಗೆ ಆಗ್ತಾ ಇದೆ, ಭಟ್ಕಳಕ್ಕೆ ಆಗ್ತಾ ಇದೆ. ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೇವೆ, ಇಲ್ಲ ಅನ್ನೋದಿಲ್ಲ, ಪ್ರಯತ್ನ ಪಟ್ಟಿದ್ದೇವೆ, ನಿಮಗೂ ಗೊತ್ತಿದೆ ನಾವೇನು ಪ್ರಯತ್ನ ಪಡ್ತಾ ಇದ್ದೇವೆ ಅಂತ ಹೇಳಿ. ಬಟ್ ನಾವು ನಮ್ಮ ಎನರ್ಜಿನ ಅನ್ವಾಂಟೆಡ್ ಕೆಲಸದಲ್ಲಿ ವೇಸ್ಟ್ ಮಾಡ್ತಾ ಇದ್ದೇವೆ ಅಂತ ನನ್ನ ಅನಿಸಿಕೆ. ಅದನ್ನ ನಾವು ಇನ್ನೂ ಸದ್ಬಳಕೆ ಮಾಡಬೇಕು ಅಂತಂದ್ರೆ ಈ ವಿಚಾರಗಳು ಬದಿಗೆ ಹೋಗ್ಬೇಕು. ಇವ್ರು ಹೇಳ್ತಾ ಇದ್ರು ಕಾರಣಗಳು ಸುಮಾರಿದೆ ನಮ್ಮ ಜನಸಂಪರ್ಕ ಸಭೆ ಮುಂದೆ ಹೋಗ್ಲಿಕ್ಕೆ ಅಂತ. ಇವ್ರನ್ನ ನಾವು ಫೈರ್ ಫೈಟರ್ ಯೂನಿಟ್ ಅಂತ ಹೇಳ್ತೇವೆ. ಇಲ್ಲಿ ಯಾವಾಗ್ಲೂ ಬೆಂಕಿ, ಫೈರ್ ಫೈಟರ್ ಬೆಂಕಿ ಅಂದ್ರೆ ಮತ್ತೆ ಅದನ್ನ ತಪ್ಪಾಗಿ ತಿಳ್ಕೊಳ್ಬೇಡಿ. ಒಂದಿಲ್ಲ ಒಂದು ದಿನ ಬೆಳಗಾದ್ರೆ ಒಂದು ಪ್ರೊಟೆಸ್ಟ್, ಮತ್ತೊಂದು ರೋಡಲ್ಲಿ ಜಾಥಾ, ಮತ್ತೊಂದು ಇನ್ನೊಂದು ಅನ್ನುವಂಥದ್ದು ನಡೀತಾನೆ ಇರ್ತದೆ. ಆಕ್ಚುವಲ್ ಇಶ್ಯೂಸ್ ಇರ್ಬೋದು, ಅದು ಪೊಲೀಸ್ ಇಲಾಖೆದ ಅಂತ ಹೇಳ್ತಾ ಇಲ್ಲ, ಎಲ್ಲಾ ಇಲಾಖೆಗಳದ್ದು ಆಕ್ಚುವಲ್ ಇಶ್ಯೂಸ್ ಬದಿಗೆ ಹೋಗ್ತದೆ. ಇವತ್ತು ಈ ಮೊಸ್ತೇನೋ ಆಗ್ತಾ ಇದೆ, ಇದನ್ನೊಂದು ನಿಭಾಯಿಸಿದ್ರೆ ಸಾಕಪ್ಪ ಅನ್ನೋ ಸಂದರ್ಭಕ್ಕೆ ನಮ್ಮ ಅಧಿಕಾರಿಗಳು ಬಂದ್ಬಿಡ್ತಾರೆ. ಹಾಗಾಗಿ ಜನರು ಈ ವಿಷಯಗಳನ್ನ ತಾವು ತಿಳ್ಕೊಳ್ಬೇಕು. ಇವತ್ತು ಇಲ್ಲಿ 200-250 ಜನ ಇದ್ದೀರಾ, 300 ಜನದವರೆಗೂ ಇದ್ದೀರಾ, ತಾವುಗಳು ಈ ವಿಷಯ ನಾವೇನ್ ಮಾತಾಡಿದ್ದೇವೆ ತಮ್ಮ ಜನರ ಜೊತೆಗೆ ಚರ್ಚೆ ಮಾಡಿ, ನಮ್ಗೆ ಸಹಕಾರ ಕೊಡಿ. ಇನ್ನು ಒಂದು ವರ್ಷ ಕಳೆದ್ರೆ ನಮ್ಗೆ ಎಲೆಕ್ಷನ್ ಇರ್ತದೆ, ನಮ್ಗೆ ಯಾವುದೇ ರೀತಿಯಾದಂತಹ ವಾತಾವರಣ ಹಾಳಾಗುವಂತದ್ದು ನಮ್ಗೆ ಬೇಕಿಲ್ಲ. ಈ ಭಟ್ಕಳ ಅಂತ ನಾನು ಹೇಳ್ತಾ ಇಲ್ಲ, ಇಡೀ ಜಿಲ್ಲೆ ಶಾಂತಯುತವಾಗಿ ಇರಬೇಕು, ಶಾಂತಿಯಿಂದ ನಮ್ಗೆ ಮತದಾನ ನಡಿಬೇಕು ಅನ್ನುವಂಥದ್ದು. ಸೊ ನಮ್ಗೆ ಈಗಿಂದ್ಲೇನೆ ಎಷ್ಟು ಶಾಂತಿ ಇರ್ತದೆ ಅಷ್ಟು ಒಳ್ಳೇದು ನಮ್ಗೆ ಅನ್ನುವಂಥದ್ದು. ಹಾಗಾಗಿ ತಮ್ಮಲ್ಲಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ, ಇಲಾಖೆ ಕಡೆಯಿಂದ ಆಗಿಂದಾಗ ನಿಮ್ಗೆ ಸೂಚನೆಗಳನ್ನ ನೀಡ್ತಾನೆ ಇರ್ತಾರೆ, ತಮ್ಮನ್ನ ಕರೆದು ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ, ಪೀಸ್ ಮೀಟಿಂಗ್ ಅಂತ ಮಾಡ್ತಾ ಇರ್ತಾರೆ, ವಿಕ್ಟಿಮ್ ಡೇ ಅಂತ ಸ್ಟೇಷನ್ ಅಲ್ಲಿ ಮಾಡ್ತಾ ಇರ್ತಾರೆ,
ಸುಮಾರು ಇವನ್ ಕಾಲೋನಿಗಳಿಗೆ ಲೊಕ್ಯಾಲಿಟೀಸ್ಗೆ ಹೋಗಿ ನಮ್ಮವರು ವಿಸಿಟ್ ಮಾಡ್ತಾ ಇರುವಂತದ್ದಿರ್ತದೆ. ಅವ್ರು ಏನ್ ಹೇಳ್ತಾರೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ, ನಮ್ಮ ಜೊತೆಗೆ ಕೋಆಪರೇಟ್ ಮಾಡಿ ಪ್ರತಿಯೊಂದನ್ನು ನಾವು ಗಮನ ಕೊಡ್ಲಿಕ್ಕೆ ನಾವು ನಮ್ಮಲ್ಲಿ ಆ ಒಂದು ರೆಸ್ಪಾನ್ಸಿಬಿಲಿಟಿ ನಾವು ತಗೊಳ್ತೇವೆ ಅಂತ ನಾನು ಈ ದಿನ ತಮ್ಮೆಲ್ಲರ ಜೊತೆಗೆ ಮಾಡ್ತೇನೆ. ಹಾಗಾಗಿ ತಮ್ಮಲ್ಲಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ, ಇಲಾಖೆ ಕಡೆಯಿಂದ ಆಗಿಂದಾಗ ನಿಮ್ಗೆ ಸೂಚನೆಗಳನ್ನ ನೀಡ್ತಾನೆ ಇರ್ತಾರೆ, ತಮ್ಮನ್ನ ಕರೆದು ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ, ಪೀಸ್ ಮೀಟಿಂಗ್ ಅಂತ ಮಾಡ್ತಾ ಇರ್ತಾರೆ, ವಿಕ್ಟಿಮ್ ಡೇ ಅಂತ ಸ್ಟೇಷನ್ ಅಲ್ಲಿ ಮಾಡ್ತಾ ಇರ್ತಾರೆ. ಸುಮಾರು ಇವನ್ ಕಾಲೋನಿಗಳಿಗೆ ಲೊಕ್ಯಾಲಿಟೀಸ್ಗೆ ಹೋಗಿ ನಮ್ಮವರು ವಿಸಿಟ್ ಮಾಡ್ತಾ ಇರುವಂತದ್ದಿರ್ತದೆ. ಅವ್ರು ಏನ್ ಹೇಳ್ತಾರೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ, ನಮ್ಮ ಜೊತೆಗೆ ಕೋಆಪರೇಟ್ ಮಾಡಿ ಪ್ರತಿಯೊಂದನ್ನು ನಾವು ಗಮನ ಕೊಡ್ಲಿಕ್ಕೆ ನಾವು ನಮ್ಮಲ್ಲಿ ಆ ಒಂದು ರೆಸ್ಪಾನ್ಸಿಬಿಲಿಟಿ ನಾವು ತಗೊಳ್ತೇವೆ ಅಂತ ನಾನು ಈ ದಿನ ತಮ್ಮೆಲ್ಲರ ಜೊತೆಗೆ ಹೇಳ್ತಾ, ಮತ್ತು ಇನ್ನು ಕೆಲವು ವಿಷಯಗಳು ಇದರಲ್ಲಿ ಇದೆ, ಬಟ್ ನಾನು ನೋಟ್ ಮಾಡಿಕೊಂಡಿದ್ದೇನೆ. ಡೀಟೇಲ್ ಆಗಿ ಪ್ರತಿಯೊಂದು ಪಾಯಿಂಟ್ ಬಗ್ಗೆ ನಾವು ಏನಿದೆ ಅಟೆಂಡ್ ಮಾಡಲಿಕ್ಕೆ ಪ್ರಯತ್ನ ಅಂತೂ ಪಡ್ತೇವೆ. ನಾನು ನಿಮಗೆ ಗೊತ್ತಿದೆ ಈ ವಿಷಯಗಳು ನಾವು ಮಾಡಿದ್ವಿ, ಇವತ್ ನಿಂತು ಹೋಯ್ತು ಅನ್ಲಿಕ್ಕೆ ಬರುವುದಿಲ್ಲ. ಇದೇನಂತ ಹೇಳ್ತಾರೆ, ಅದು ಬೇರೆ ಊರಿರುವಂತ ವಿಷಯಗಳು ಕೆಲವು. ಪ್ರಯತ್ನ ಪಡೋದು ನಾವು ಪಡ್ತೇವೆ, ಎಷ್ಟು ಆಗ್ತದೆ ಅದು ಒಳ್ಳೇದು, ಆಗದೆ ಇದ್ರೂ ಕೂಡ ನಮ್ಮ ಪ್ರಯತ್ನ ನಿಲ್ಲಿಸೋದಿಲ್ಲ ಅನ್ನೋದನ್ನ ನಾನು ಇವತ್ತು ಹೇಳ್ತಾ, ಇವತ್ತು ತಾವೆಲ್ಲರೂ ಸುಮಾರು 2 ಗಂಟೆ 2.5 ಗಂಟೆಗಳ ಕಾಲ ನಮ್ಮೆಲ್ಲರ ಜೊತೆಗೆ ಕೂತಿದ್ದೀರಾ, ವಿಷಯಗಳನ್ನ ಚರ್ಚೆ ಮಾಡಿದ್ದೀರಾ, ಮುಂದಿನ ದಿನಗಳಲ್ಲೂ ಕೂಡ ಇಂಥ ಸಂಪರ್ಕ ಸಭೆಗಳನ್ನ ಮಾಡ್ಲಿಕ್ಕೆ ನಾವು ಇದ್ ಮಾಡ್ತೇವೆ ಅಂತ ಹೇಳ್ತಾ ನನ್ಗೆ